ಪ್ರಧಾನಿ ನರೇಂದ್ರ ಮೋದಿಯವರು ಈ ರೂಪಿ ಅನ್ನುವಂತ ಒಂದು ಹೊಸ ಇ ವೌಚರ್ ವ್ಯವಸ್ಥೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಯು ಪಿ ಐ ಗೊತ್ತು. ಈಗ ಪೇಟಿಎಮ್ ಇಂದಲೋ ಗೂಗಲ್ ಪೇ ಇಂದಲೋ ನಾವು ಹಣನ ಒಬ್ಬರಿಂದ ಒಬ್ಬರಿಗೆ ಕಳಿಸ್ತಾ ಇರ್ತೀವಿ. ಆದರೆ ಇದು ಅದಕ್ಕಿಂತ ಸ್ವಲ್ಪ ವಿಭಿನ್ನವಾದದ್ದು. ಇದು ಮೊಬೈಲಿಂದ ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಜಿಟಲ್ ರೂಪದಲ್ಲಿ ನಮ್ಮ ಅಕೌಂಟಿಂದಲೋ ನಮ್ಮ ಕಾರ್ಡಿಂದಲೋ ಇನ್ನೊಬ್ಬರಿಗೆ ಕಳಿಸುವಂಥ ವ್ಯವಸ್ಥೆ ಅಲ್ಲ. ಬದಲಿಗೆ ಸರ್ಕಾರ ಅಥವಾ ಒಂದು ಎನ್ ಜಿ ಒ ಅಥವಾ ಒಂದು ಸಂಸ್ಥೆ, ಒಂದು ಕಂಪನಿ ಒಬ್ಬ ವ್ಯಕ್ತಿಗೆ ವೋಚರ್ ರೂಪದಲ್ಲಿ ಹಣ ಕೊಡುವ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲೇ ಇರುತ್ತೆ. ಅಂದರೆ ಕಂಪನಿ ವ್ಯಕ್ತಿಗೆ ಡಿಜಿಟಲ್ ರೂಪದಲ್ಲಿ ಹಣವನ್ನು ಕಳಿಸುತ್ತೆ. ಆದರೆ ಆ ಹಣನ ಸ್ವೀಕರಿಸೋ ವ್ಯಕ್ತಿಗೆ ಇಂಟರ್ನೆಟ್ ಅಥವಾ ಡಿಜಿಟಲ್ ವ್ಯವಸ್ಥೆ ಇರಬೇಕು ಅಂತೇನಿಲ್ಲ. ಅಂದರೆ ಈಗ ಯು ಪಿ ಐಯಲ್ಲಿ ಏನಾಗುತ್ತೆ ಅಂದರೆ ಹಣ ಸ್ವೀಕರಿಸುವವನು ಕೂಡ ಇಂಟರ್ನೆಟ್ಟಲ್ಲಿ ಇರಬೇಕಾಗತ್ತೆ. ಅವನಿಗೂ ಒಂದು ಯು ಪಿ ಐ ಅಡ್ರೆಸ್ ಇರಬೇಕು. ಆದರೆ ಈ ವ್ಯವಸ್ಥೆಯಲ್ಲಿ ಹಾಗಲ್ಲ. ಹಣ ಕಳಿಸುವವರಿಗೆ ಯು ಪಿ ಐ ಅಡ್ರೆಸ್ ಇದ್ದರೆ ಸಾಕು ಅಥವಾ ಯು ಪಿ ಐ ವ್ಯವಸ್ಥೆ ಇದ್ದರೆ ಸಾಕು. ಹಣ ಸ್ವೀಕರಿಸುವವನಿಗೆ ಯು ಪಿ ಐ ಅಡ್ರೆಸ್ ಬೇಕಾಗಿಲ್ಲ. ಅವನಿಗೆ ಅವನ ಮೊಬೈಲಿಗೆ ಅವನು ಯಾವುದೋ ಒಂದು ಕೀಪ್ಯಾಡ್ ಇರುವ ಮೊಬೈಲ್ ಇಟ್ಕೊಂಡ್ರೆ ಸಾಕು. ಅವನ ಹತ್ರ ಒಂದು ಸಿಮ್ ಇದ್ದರೆ ಅಥವಾ ಒಂದು ಕೀಪ್ಯಾಡ್ ಇರುವ ಮೊಬೈಲ್ ಇದ್ದರೆ, ಒಂದು ಎಸ್ ಎಮ್ ಎಸ್ ಬರಬಹುದಾದ ಮೊಬೈಲ್ ಇದ್ದರೆ ಸಾಕು, ಅವನು ಹಣನ ಸ್ವೀಕರಿಸ್ಬೋದು. ಅಂದರೆ ಆ ಒಂದು ಸಂಸ್ಥೆ ಅಥವಾ ಒಂದು ಸರ್ಕಾರ ವ್ಯಕ್ತಿಗೆ ದಿನಸಿ ಖರೀದಿ ಮಾಡೋದಕ್ಕೆ ಅಂತ 1,000 ರೂಪಾಯಿಯನ್ನು ಕೊಡುತ್ತೆ. ಆ 1,000 ರೂಪಾಯಿ ಜನರೇಟ್ ಆದ, ಸರ್ಕಾರದಿಂದ ಜನರೇಟ್ ಆದ ಒಂದು ಮೆಸೇಜ್ ವ್ಯಕ್ತಿಗೆ ಹೋಗುತ್ತೆ. ಆ ಮೆಸೇಜನ್ನು ಅವನು ಇಟ್ಕೊಂಡು ದಿನಸಿ ಅಂಗಡಿಗೆ ಹೋಗಿ ಅದನ್ನು ತೋರಿಸಿದರೆ ಆ ದಿನಸಿ ಅಂಗಡಿಯ ವ್ಯಕ್ತಿ ಅದನ್ನು ಸ್ಕ್ಯಾನ್ ಮಾಡಿ ಅವನಿಗೆ 1,000 ರೂಪಾಯಿ ಅಂದರೆ 1,000 ಅಥವಾ ಆ ವೋಚರಲ್ಲಿ ಎಷ್ಟು ಅಮೌಂಟ್ ನಮೂದಾಗಿದೆಯೋ ಅಷ್ಟು ಅಮೌಂಟಿನ ದಿನಸಿಯನ್ನು ಅವನಿಗೆ ಕೊಡಬಹುದು. ಇದು ಈ ಸರ್ಕಾರ ಕೊಡುವ ಪಡಿತರವೋ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿರುವ ಲೋಪವನ್ನು, ಅಂದರೆ ಸರ್ಕಾರದಿಂದ ಹಣ ಮಂಜೂರಾಗುತ್ತೆ ಅದು ಹೋಗಿ ತಲುಪುವವನಿಗೆ ಬೇಕಾದವನಿಗೆ ಹೋಗಿ ತಲುಪೋದಿಲ್ಲ ಅನ್ನೋ ವ್ಯವಸ್ಥೆಯ ಅನ್ನೋ ಅವ್ಯವಸ್ಥೆಯನ್ನು ನಿಭಾಯಿಸೋದಕ್ಕೆ ಈ ವ್ಯವಸ್ಥೆ ಅನುಕೂಲ ಆಗುತ್ತೆ. ಜೊತೆಗೆ ಇದರ ಒಂದು ಅನುಕೂಲ, ಅತ್ಯುತ್ತಮವಾದ ಒಂದು ಅನುಕೂಲ ಮತ್ತು ಯು ಪಿ ಐಯಲ್ಲಿ ಇರದ ಒಂದು ಅನುಕೂಲ ಅಂದರೆ, ಇದನ್ನು ಸ್ವೀಕರಿಸುವವನಿಗೆ ಅಂದರೆ ಇದನ್ನು ಹಣನ ಅಥವಾ ಫಲಾನುಭವಿಗೆ ಇಂಟರ್ನೆಟ್ ಬೇಕಾಗಿರಲ್ಲ. ಅಥವಾ ಅವನು ಡಿಜಿಟಲ್ ಬ್ಯಾಂಕಿಂಗ್ ಸಿಸ್ಟಮಿಗೆ ಅವನು ಇನ್ಕ್ಲೂಷನ್ ಆಗಿರಬೇಕಾಗಿಲ್ಲ. ಸೊ ಈ ದೃಷ್ಟಿಯಿಂದ ಅಂದರೆ ಯು ಪಿ ಐ ಎಲ್ಲಿ ಕೆಲಸ ಮಾಡಲ್ವೋ ಅಲ್ಲಿ ಈ ರೂಪಿ ಕೆಲಸ ಮಾಡುತ್ತೆ. ಅದಕ್ಕೆ ಇದಕ್ಕೆ ಅವರ ಕೊಟ್ಟಿರೋ ಹೆಸರು ಒಂದು ವಿಶಿಷ್ಟವಾಗಿದೆ. ಇ ಅಂತ ಬರೆದು ಆಮೇಲೆ ರೂಪಾಯಿ ಸಿಂಬಲ್ ಹಾಕಿ ಯು ಪಿ ಐ ಅಂತ ಬರೆದಿದ್ದಾರೆ. ಅದರ ಸಿಂಬಲ್ ನೀವು ನೋಡಿದ್ರೆ ಇದನ್ನು ಗಮನಿಸಬಹುದು. ಹಾಗಾಗಿ ಇದರ ಭಾಳ ಜನರಿಗೆ ಇದರದ್ದು ಒಂದು ಗೊಂದಲ ಏನು ಅಂದರೆ, ಈ ಕ್ರಿಪ್ಟೋ ಕರೆನ್ಸಿ ಅಥವಾ ಡಿಜಿಟಲ್ ಕರೆನ್ಸಿ ಅಂತ ನಾವೇನು ಹೇಳ್ತೀವಿ ಅದಕ್ಕೂ ಇದಕ್ಕೂ ಅದೇ ಥರನ ಇದು ಅಂತ ಕೇಳ್ತಾರೆ. ಇನ್ನು ಕೆಲವರು ಇದು ಇ ಕರೆನ್ಸಿ ನೋಟಿಗೆ ಪರ್ಯಾಯವಾಗಿದೆಯಾ ಅಂತ ಅಲ್ಲ. ಆದರೆ ಇದು ಪರ್ಸನ್ ಸ್ಪೆಸಿಫಿಕ್ ಮತ್ತು ಪರ್ಪಸ್ ಸ್ಪೆಸಿಫಿಕ್ ಅಂತ ವಿಶೇಷವಾಗಿ ಸರ್ಕಾರ ಕೊಟ್ಟಿರೋ ಮಾಹಿತಿಯಲ್ಲೇ ಹೇಳುತ್ತೆ. ಪರ್ಸನ್ ಸ್ಪೆಸಿಫಿಕ್ ಅಂದರೆ ಒಂದು ವ್ಯಕ್ತಿಗೆ ಮಾತ್ರ, 1,000 ರೂಪಾಯಿ ಜನರೇಟ್ ಆದರೆ ಅದು ಆ ವ್ಯಕ್ತಿಗೆ ಮಾತ್ರ, ಆ ವ್ಯಕ್ತಿ ಮಾತ್ರ ಅದನ್ನು ಬಳಸ್ಕೋಬಹುದು. ಆ ವ್ಯಕ್ತಿ ಬಳಸಿಲ್ಲ ಅಂದರೆ ಅದು ಹಾಗೆ ಇರುತ್ತೆ. ಅದೇ ಥರ ಪರ್ಪಸ್ ಸ್ಪೆಸಿಫಿಕ್ ಅಂದರೆ ಒಂದು ಉದ್ದೇಶಕ್ಕೆ ಮಾತ್ರ ಕೊಡುವುದು ಅಂತ. ಈಗ ನಾವು ಈ ಹಿಂದೆ ಈ ಡಿಜಿಟಲ್ ವ್ಯವಸ್ಥೆ ಬರೋದಕ್ಕಿಂತ ಮೊದಲು ಮೊಬೈಲ್ ಪ್ರೀಪೇಯ್ಡ್ಗಳನ್ನು, ಮೊಬೈಲ್ ರೀಚಾರ್ಜ್ ಮಾಡೋದಕ್ಕೆ ಪ್ರೀಪೇಯ್ಡ್ ಕೂಪನ್ಗಳು ಬರ್ತಿದ್ವು. ಅದನ್ನು ಸ್ಕ್ರ್ಯಾಚ್ ಮಾಡಿ ನಾವು ಅದರಲ್ಲಿರೋ ನಂಬರನ್ನು ಹಾಕಿ ರೀಚಾರ್ಜ್ ಮಾಡ್ಕೋತಿದ್ವಿ. ಈ ಇದು ಅದೇ ಥರದ ವ್ಯವಸ್ಥೆ ಇದು. ಅಂದರೆ ಆ ನಂಬರ್ ಅಥವಾ ಆ ಇಷ್ಟು ಸಂಖ್ಯೆಯ ಒಂದು ನಂಬರ್ ಅದು ಕೇವಲ ಆ ಉದ್ದೇಶಕ್ಕೆ ಮಾತ್ರ, ಆ ಉದ್ದೇಶವನ್ನು ಹೊರತುಪಡಿಸಿ ಬೇರೆ ಉದ್ದೇಶಕ್ಕೆ ಇದು ಬಳಕೆ ಆಗೋದಿಲ್ಲ. ಹಾಗೆ ಆ ವ್ಯಕ್ತಿಗೆ ಮಾತ್ರ, ಹಾಗೆ ಆ ಉದ್ದೇಶದಿಂದಾಗಿ ಇದು ಕ್ರಿಪ್ಟೋ ಕರೆನ್ಸಿ ಅಲ್ಲ ಮತ್ತು ಇದು ಡಿಜಿಟಲ್ ಕರೆನ್ಸಿ ಕೂಡ ಅಲ್ಲ. ಅದಕ್ಕೆ ಇದನ್ನು ಇ ವೋಚರ್ ಅಂತ ಹೇಳಿರೋದು. ವೋಚರ್ ಅಂದರೆ ಒಂದು ಪರ್ಸನ್ ಮತ್ತು ಪರ್ಪಸ್ ಸ್ಪೆಸಿಫಿಕ್ ಆಗಿರುತ್ತೆ.
ಆಮೇಲೆ ಇದರಲ್ಲಿ ತುಂಬ ಜನಕ್ಕೆ ಒಂದು ಅನುಮಾನ, ಇದನ್ನು ಇದರಲ್ಲಿ ಅವ್ಯವಹಾರ ನಡೆಯೋದಿಲ್ವೋ ಅಂತ. ಅವ್ಯವಹಾರ ನಡೆಯುವ ಸಾಧ್ಯತೆ ಆಮೇಲೆ ಅನುಮಾನ ಎಲ್ಲ ಕರೆನ್ಸಿಯ ಎಲ್ಲ ವ್ಯವಸ್ಥೆಯಲ್ಲೂ ಇದೆ, ಇದರಲ್ಲೂ ಇದ್ದಿರಬಹುದು. ಇದರಲ್ಲಿ ಒಂದು ಶಂಕೆ ಎಲ್ರಿಗೂ ವ್ಯಕ್ತವಾಗೋದೇನೆಂದರೆ, ಈ ಹಣನ ತಗೊಂಡವನು, ಮೆಸೇಜ್ ತಗೊಂಡವನು ದಿನಸಿ ಅಂಗಡಿಗೆ ಹೋಗಿ ಅವನು ದಿನಸಿ ತಗೊಳ್ಳೋದ್ರ ಬದಲಿಗೆ ನಗದು ಅಂದರೆ ಕ್ಯಾಶನ್ನು ಅವನು ಕ್ಯಾಶ್ ಔಟ್ ಮಾಡ್ಕೊಳ್ಬಹುದಲ್ವಾ ಅನ್ನೋದೊಂದು. ಈ ಅವ್ಯವಹಾರದ ಏನು, ಈ ಅವ್ಯವಹಾರದ ಆರೋಪ ಅಥವಾ ಅನುಮಾನ ಅದು ಇದ್ದಿದ್ದೆ. ಕಾಲಾನುಕ್ರಮ ಕಾಲ ಹೋಗ್ತಾ ಅದು ಒಂದು ವ್ಯವಸ್ಥಿತವಾಗಿ ನಡೀಬಹುದು, ಆಮೇಲೆ ಅದು ಹೆಚ್ಚಿನ ಮಟ್ಟದಲ್ಲಿ ಅದು ಹಾಗಾಗದೇ ಇರಬಹುದು ಅನ್ನೋದನ್ನು ನಾವು ಊಹಿಸ್ಬೋದು ಅಥವಾ ಅಂದ್ಕೋಬಹುದು. ಇದರ ಅತ್ಯಂತ ಪ್ರಮುಖ ಅಂಶ ಮತ್ತು ಅಗತ್ಯ ಈ ಕಾಲದಲ್ಲಿ ಏನು ಅಂದರೆ, ಈಗ ನಾವು ತುಂಬ ಒಂದು ಡಿವೈಡ್ ಇದೆ. ಒಂದು ಡಿಜಿಟಲ್ ಕರೆನ್ಸಿಯನ್ನು ಅಥವಾ ಡಿಜಿಟಲ್ ಪೇಮೆಂಟನ್ನು ಬಳಸುವವರು ಮತ್ತು ಬಳಸದೇ ಇರುವವರು. ಡಿಜಿಟಲ್ ಪೇಮೆಂಟನ್ನು ಬಳಸದೇ ಇರುವವರ ಸಂಖ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಹೆಚ್ಚು ಅಶಿಕ್ಷಿತರಲ್ಲಿ ಜಾಸ್ತಿ ಇದೆ. ಆಮೇಲೆ ಈ ಡಿಜಿಟಲ್ ಕರೆನ್ಸಿಗೆ ಅಥವಾ ಡಿಜಿಟಲ್ ಹಣಕಾಸಿನ ವ್ಯವಸ್ಥೆಗೆ ಒಂದೇ ಸಾರಿ ಜನರು ಶಿಫ್ಟ್ ಆಗೋದಕ್ಕೆ ತುಂಬ ಜನರು ಹೆಸಿಟೇಷನ್, ಒಂದು ಹಿಂಜರಿಕೆ ಇದೆ ಜನರಿಗೆ. ಅದು ಅದನ್ನು ಹೋಗಲಾಡಿಸುವುದು ಅಥವಾ ಅದನ್ನು ನಿವಾರಿಸುವುದು ಈ ವೋಚರಿನ ಒಂದು ಇದೊಂದು ಬ್ರಿಡ್ಜ್ ಆಗಿ, ಅಂದರೆ ಡಿಜಿಟಲ್ಲಿಗೂ ಮತ್ತು ಡಿಜಿಟಲ್ ಹೊರತಾದ ಆಫ್ಲೈನ್ ವ್ಯವಸ್ಥೆಗೂ ಒಂದು ಬ್ರಿಡ್ಜ್, ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ. ಹೇಗೆಂದರೆ, ವ್ಯಕ್ತಿ ಅವನಿಗೆ ಬ್ಯಾಂಕ್ ಅಕೌಂಟ್ ಇರಬೇಕು ಅಂತಿಲ್ಲ. ಅವನ ಹತ್ರ ಒಂದು ಕೀಪ್ಯಾಡ್ ಮೊಬೈಲ್ ಇದ್ದರೆ ಸಾಕು. ಆ ವ್ಯಕ್ತಿ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡು, ಈಗೇನಾಗ್ತಿದೆ ಅಂದರೆ ಡಿಜಿಟಲ್ ವ್ಯವಸ್ಥೆಗೆ ಇನ್ಕ್ಲೂಷನ್ ಆಗದ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಹೆಚ್ಚು ಈ ಸರ್ಕಾರದ ಸೌಲಭ್ಯಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು, ಎನ್ ಜಿ ಒಗಳು ಕೊಡಬಹುದಾದ ಏನು ಸರ್ವೀಸಸ್ಸು, ವ್ಯವಸ್ಥೆ ಅಥವಾ ಅವರ ಅನುಕೂಲಗಳು ಇದೆಲ್ಲದರಿಂದ ಹೊರಗುಳಿಬಹುದಾದ ಒಂದು ಅನುಮಾನ ಸರ್ಕಾರಕ್ಕೆ ಆಡ್ತಿತ್ತು. ಇದು ಜನರಿಗೂ ಆಗ್ತಿತ್ತು, ಜನರಿಗೂ ಇದರಿಂದ ಅನಾನುಕೂಲ ವ್ಯವಸ್ಥೆ ಆಗ್ತಿತ್ತು. ಒಂದೇ ಸಲಕ್ಕೆ ಎಲ್ಲ ಜನರನ್ನು ಡಿಜಿಟಲ್ ವ್ಯವಸ್ಥೆಗೆ ಅಳವಡಿಸುವುದು ಅದು ಸಾಧ್ಯವೂ ಇಲ್ಲ, ಮತ್ತು ಅದನ್ನು ಅದು ಸುಲಭವೂ ಅಲ್ಲ. ಆ ಒಂದು ಸೇತುವೆ ಬೇಕಿತ್ತು ಡಿಜಿಟಲ್ ಕರೆನ್ಸಿಗೆ ಜನರನ್ನು ತೆಗೆದುಕೊಂಡು ಹೋಗೋದಕ್ಕೆ, ಒಂದು ಅದರ ಮಧ್ಯದ ಒಂದು ಸೇತುವೆ. ಇದು ಆ ಸೇತುವೆ ಥರ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಅಂದರೆ, ಈ ಕಾರ್ಪೊರೇಟ್ ವ್ಯವಸ್ಥೆಗಳಲ್ಲಿ ವೋಚರ್ ಕೊಡುವ ವ್ಯವಸ್ಥೆ ಇದೆ. ಕಾರ್ಪೊರೇಟ್ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಒಂದು ಪರ್ಪಸ್ ಸ್ಪೆಸಿಫಿಕ್ ಆದ ಒಂದು ಉದ್ದೇಶಕ್ಕೆ ಮೀಲ್ ವೋಚರ್ಗಳು ಇಂಥವನ್ನೆಲ್ಲ ಕೊಡುತ್ತೆ. ಇದನ್ನು ಇದರ ವ್ಯವಹಾರ ಒಂದು ಖಾಸಗಿ ವ್ಯವಸ್ಥೆ, ಖಾಸಗಿ ಕಂಪನಿಗಳು ಇದರಲ್ಲಿ ಒಂದು ದೊಡ್ಡ ವ್ಯವಹಾರವಾಗಿ ನಡೀತಿದೆ. ಸರ್ಕಾರಕ್ಕೆ ಈ ವ್ಯವಸ್ಥೆ ಮೇಲೆ ಯಾವ ನಿಯಂತ್ರಣ ಅಥವಾ ಈ ವ್ಯವಸ್ಥೆಗೆ ಯಾವುದೇ ಪರ್ಯಾಯ ಅನ್ನೋದಿರಲಿಲ್ಲ. ಇದು ಅದಕ್ಕೊಂದು ಪರ್ಯಾಯವೂ ಆಗುತ್ತೆ. ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ನಡೆಸ್ತಾ ಇರುವ ಈ ವ್ಯವಹಾರಗಳು, ಅಂದರೆ ಎನ್ ಜಿ ಒಗಳು ಮಾಡ್ತಿರುವ ಸಾಮಾಜಿಕ ಕಾರ್ಯಕ್ರಮಗಳು, ಆಮೇಲೆ ಈ ಕಂಪನಿಗಳು ಮಾಡ್ತಿರುವ ಸಿ ಎಸ್ ಆರ್ ಆ್ಯಕ್ಟಿವಿಟಿಗಳು, ಇವೆಲ್ಲ ಗ್ರೌಂಡ್ ಲೆವೆಲಲ್ಲಿ ಅಂದರೆ ಜನರಿಗೆ ತಲುಪುವುದು ಎಷ್ಟರ ಮಟ್ಟಿಗೆ ತಲುಪ್ತಿದೆ ಮತ್ತು ಹಾಗೆ ತಲುಪುವುದರಲ್ಲಿ ಎಷ್ಟು ಲೋಪಗಳಾಗ್ತಿವೆ ಅನ್ನೋದನ್ನು ಈ ವ್ಯವಸ್ಥೆಯಲ್ಲಿ ತುಂಬ ಸ್ಪಷ್ಟವಾಗಿ, ತುಂಬ ನಿಖರವಾಗಿ ಗುರುತಿಸಬಹುದು. ಮತ್ತು ಜನರಿಗೆ ಇದರಿಂದ ನೇರವಾಗಿ ಅನುಕೂಲಗಳು, ನೇರವಾಗಿ ಹಣ ಕೈಗೆ ಸಿಗುತ್ತೆ. ಡಿಜಿಟಲ್ ಇಲ್ಲದ ವ್ಯಕ್ತಿಯೊಬ್ಬ ಡಿಜಿಟಲಲ್ಲಿ ಹಣನ ವಹಿವಾಟು ಮಾಡೋದಕ್ಕೆ ಸಾಧ್ಯ ಆಗದ ವ್ಯಕ್ತಿಯೊಬ್ಬ ಈ ವೋಚರನ್ನು ಹಿಡ್ಕೊಂಡು ಹೋಗಿ ಅವನು ದಿನಸಿಯನ್ನು ಅಥವಾ ಮತ್ತಿನ್ನೊಂದು ಅಥವಾ ಆರೋಗ್ಯ ಸೇವೆಯನ್ನು, ಲಸಿಕೆಯನ್ನು ತಗೋಬೋದು. ಈಗ ಸದ್ಯಕ್ಕೆ ಈ ವ್ಯವಸ್ಥೆ ಲಸಿಕೆ ತೆಗೆದುಕೊಳ್ಳುವುದಕ್ಕೆ ಮಾತ್ರ ಮತ್ತು ಆರೋಗ್ಯ ವ್ಯವಸ್ಥೆಗೆ ಮಾತ್ರ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು
ವ್ಯವಹಾರಗಳಿಗೆ ವಿಸ್ತರಿಸುವುದು ಸರ್ಕಾರದ ಉದ್ದೇಶ. ರಸಗೊಬ್ಬರದ ಸಬ್ಸಿಡಿಗಾಗಲಿ ಅಥವಾ ಬೇರೇನೋ ಉದ್ದೇಶಕ್ಕೆ ಇದನ್ನು ವಿಸ್ತರಿಸುವುದು ಸರ್ಕಾರದ ಉದ್ದೇಶ. ಇದರಿಂದ ನಿಜವಾದ ಬಡವರಿಗೆ ಈ ಸೌಲಭ್ಯ ಸಿಗಲಿ ಅಥವಾ ಸಿಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ.